ಶಿವಮೊಗ್ಗ ಹಾಗೂ ಚಾಮರಾಜನಗರದಲ್ಲೂ ಪ್ರತಿಭಟನೆ ನಡೀತಾ ಇದ್ದು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದಿಕ್ಕೆ ನಾಯಕರು ಪ್ರಯತ್ನವನ್ನ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಹಾಗೂ ಚನ್ನಬಸಪ್ಪ ತಯಾರಿಯನ್ನ ಮಾಡಿಕೊಂಡಿದ್ದು ಈಗ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಅಭಿಯಾನ ಜೋರಾಗ್ತಿದೆ ಪ್ರತಿಭಟನೆಗಳು ಜೋರಾಗಿ ನಡೀತಾ ಇದೆ ಚಾಮರಾಜನಗರದಲ್ಲೂ ಪ್ರತಿಭಟನೆ ನಡೆದಿದ್ದು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದಿಕ್ಕೆ ನಾಯಕರು ಪ್ರಯತ್ನ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಹಾಗೂ ಚನ್ನಬಸಪ್ಪ ತಯಾರಿಯನ್ನ ಮಾಡಿಕೊಂಡಿದ್ದು ಚಾಮರಾಜನಗರದಲ್ಲೂ ನಾನು ಕರ ಸೇವಕ ನನ್ನನ್ನು ಬಂಧಿಸಿ ಅನ್ನುವ ಅಭಿಯಾನ ಜೋರಾಗಿದೆ ಮೂವತ್ತ ಒಂದು ವರ್ಷಗಳ ಹಿಂದಿನ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಹುಬ್ಬಳ್ಳಿಯ ಕರಸೇವಕ ಶ್ರೀಕಾಂತ್ ಪೂಜಾರಿ ಮನೆಗೆ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಭೇಟಿ ಕೊಟ್ಟಿದ್ದಾರೆ ಶ್ರೀಕಾಂತ್ ಕುಟುಂಬಸ್ಥರೊಂದಿಗೆ ಚರ್ಚೆ ಮಾಡಿ ಧೈರ್ಯ ಹೇಳಿದ್ದಾರೆ ನಿಮ್ಮೊಂದಿಗೆ ನಾವಿದ್ದೇವೆ ರಿಲೀಸ್ ಮಾಡಿಸುತ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ ಶ್ರೀಕಾಂತ್ ಪೂಜಾರಿ ಬಂಧನಕ್ಕೆ ಸಿಎಂ ಹಾಗೂ ಗೃಹ ಸಚಿವರು ಸೂತ್ರಧಾರಿಗಳು ಅಂತ ಕಿಡಿಕಾರಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು ಶ್ರೀಕಾಂತ್ ಮನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಅವರ ಮನೆಯವರಿಗೆ ಧೈರ್ಯ ತುಂಬುವ ಕೆಲಸವನ್ನ ಮಾಡಿದ್ದಾರೆ ಅವರನ್ನ ಮಾತನಾಡಿಸಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ ಕರಸೇವಕ ಶ್ರೀಕಾಂತ್ ಪೂಜಾರಿ ನಿವಾಸಕ್ಕೆ ಶ್ರೀರಾಮ್ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕೆ ಅವರು ಭೇಟಿ ಕೊಟ್ಟಿದ್ದಾರೆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದರೆ ಸರ್ ಈಗ ಇದೆಲ್ಲ ಬೆಳವಣಿಗೆಗಳ ಬಗ್ಗೆ ಏನು ಹೇಳ್ತಾರೆ ನಾಳೆಗೆ ಒಂದು ವಾರ ಆಗುತ್ತೆ ಒಂದು ವಾರ ಒಬ್ಬ ಅಮಾಯಕನನ್ನು ಒಬ್ಬ ಒಂದು ಕುಟುಂಬದ ಕೆಳಸ್ಥರದ ಇನ್ನೂ ಬಡ ಕುಟುಂಬದ ವ್ಯಕ್ತಿಯನ್ನ ಪ್ರಮುಖ ವ್ಯಕ್ತಿಯನ್ನ ಬಂಧನ ಮಾಡಿದ್ದಕ್ಕೆ ಇಡೀ ಕುಟುಂಬ ಆತಂಕದಲ್ಲಿದೆ ದುಃಖದಲ್ಲಿದೆ ನೋವಿನಲ್ಲಿದ್ದಾರೆ ಕಷ್ಟದಲ್ಲಿದ್ದಾರೆ ಅಂಥ ವ್ಯಕ್ತಿನ ಅಮಾಯಕವಾಗಿ ಅರೆಸ್ಟ್ ಮಾಡಿ ತಪ್ಪು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡಿ ವ್ಯವಸ್ಥಿತವಾಗಿ ಟಾರ್ಗೆಟ್ ಮಾಡೇನೇ ಅಂತ ಅಂತನ್ನುವಂಥದ್ದು ಇದು ಸಿದ್ಧ ಆಯಿತು ಯಾಕೆ ಅಂದರೆ ತೊಂಬತ್ತೆರಡರಲ್ಲಿ ಕೇಸ್ನ ನಂತರ ತೊಂಬತ್ತೆಂಟು ತೊಂಬತ್ತಾರು ಎರಡು ಸಾವಿರದ ಎರಡು ಎರಡು ಸಾವಿರದ ನಾಲ್ಕು ಹೀಗೆ ಹದಿಮೂರು ಕೇಸ್ ಆಗಿದ್ದಾವೆ ಹದಿಮೂರು ಕೇಸ್ನಲ್ಲಿ ಕೋರ್ಟ್ ಅಟೆಂಡ್ ಆಗಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಇಲ್ಲಿ ಸಂಸಾರ ಮಾಡಿದ್ದಾರೆ ಸೊ ಅವಾಗ ಯಾಕೆ ಅರೆಸ್ಟ್ ಮಾಡಲಿಲ್ಲ ಇವತ್ತೇ ಯಾಕೆ ಈ ಸಂದರ್ಭದಲ್ಲೇ ಯಾಕೆ ಅಂತಂದ್ರೆ ನೀವು ಹಿಂದೂ ರಾಮ ದ್ರೋಹಿಗಳಿದ್ದೀರಿ ರಾಮ ವಿರೋಧಿಗಳಿದ್ದೀರಿ ಅಂತ ಅನ್ನೋದಕ್ಕೆ ಸಿದ್ಧ ಆಯಿತು ಸೊ ಹಾಗಾಗಿ ನಾನು ಈ ಘಟನೆಯನ್ನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕೆಸರೇರು ಚಾಟಕ್ಕೆ ವೇದಿಕೆಯಾಗಿದೆ ಈಗ ಮಾಡಿದಂಥವ್ರು ತಪ್ಪಿತಸ್ಥರು ಕಾಂಗ್ರೆಸ್ನವರು ಇನ್ನು ಬಿ ಜೆ ಪಿ ಅವರು ಅವ್ರದ್ದು ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ ನಾವು ಹಿಂದೂಗಳಿಗೆ ರಾಮ ಭಕ್ತರ ಮೇಲೆ ತೊಂದರೆ ಕೂಡ ನಾವು ಹಿಂದೂ ಸಂಘಟಕರಿ ಇವತ್ತು ಅದರ ವಿರುದ್ಧ ಹೋರಾಟ ಮಾಡೋರು ಅವರನ್ನು ರಕ್ಷಣೆ ಮಾಡೋರು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸೊ ಈಗ ಕೆ ಕೆಸರಾಟ ಇದೆಲ್ಲ ಬಿಟ್ಟು ಆ ಕೇಸ್ಗಳನ್ನು ಸಂಬಂಧಪಟ್ಟಾಗೆ ಕಾಂಗ್ರೆಸ್ನವರು ಯೋಚನೆ ಮಾಡಬೇಕು ಬಿ ಜೆ ಪಿ ಅವರು ಯೋಚನೆ ಮಾಡಬೇಕು ಒಂದು ಇನ್ಸ್ಪೆಕ್ಟರ್ ಅಮಾನತಿಗೆ ಆಗ್ರಹಿಸಿ ಮತ್ತೆ ಒಂಬತ್ತಕ್ಕೆ ಹೋರಾಟ ಮಾಡ್ತೀವಿ ಅಂತೇಳಿ ಬಿ ಜೆ ಅವರು ಹೇಳ್ತಾ ಇದ್ದಾರೆ ಅದಕ್ಕೆ ತಮ್ಮದೇನಾರ ಬೆಮ್ಮೆಲ್ಲ ಇರ್ತದೆ ನೋಡಿ ಇನ್ಸ್ಪೆಕ್ಟರ್ ಅಮಾನತದಿಂದ ಸಮಸ್ಯೆ ಪರಿಹಾರ ಆಗುವುದಿಲ್ಲ ಏನಂದ್ರೆ ಇದೆಲ್ಲ ಕೋತಿ ಬೆಣ್ಣೆ ತಿಂದು ಮೇಕೆ ಮುಖಕ್ಕೆ ಅಂಟಿಸ್ತ ಯಾರನ್ನೋ ಅಮಾಯಕರನ್ನ ಸಸ್ಪೆಂಡ್ ಮಾಡುವಂತಹದ್ದು ಅಲ್ಲ ನಿಮ್ಮ ಒತ್ತಡದಿಂದ ನಿಮ್ಮ ಸೂಚನೆಯಿಂದ ನೀವು ಮಾಡಿದಂಥ ತಪ್ಪಿನಿಂದ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅನುಭವಿಸ್ಬೇಕಾಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ತಪ್ಪಿತಸ್ಥರಲ್ಲ ಅಂತ ಅಂತವಂತದ್ದು ನಾನು ಹೇಳ್ತಾ ಇದ್ದೀನಿ ಇದು ಕಾಂಗ್ರೆಸ್ನವರೇ ತಪ್ಪಿತಸ್ಥರು ಗೃಹ ಮಂತ್ರಿಗಳೇ ಅಂತ ಅಂತವಂಥದ್ದು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಇದು ಪ್ರಮೋದ್ ಮುಕ್ತಾಲಿಕ ಅವರ ಅಭಿಪ್ರಾಯ ಕ್ಯಾಮ್ರಾಮನ್ ರವಿ ಜೊತೆ ಶಿವರಾಮ ಸುಡೆ ನ್ಯೂಸ್ ಏಟಿನ್ ಹುಬ್ಬಳ್ಳಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ